ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಬಹಳಷ್ಟು ಸಿನಿಮಾಗಳಲ್ಲಿ ಹೀರೋಗಳ ಬಾಡಿಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದನ್ನ ಬಹಳಷ್ಟು ಬಾರಿ ನೋಡಿರ್ತೀರಿ. ಆದ್ರೆ ರಿಯಲ್ ಲೈಫ್ ನಲ್ಲಿ ಮಾತ್ರ ಅವರಿಗೆ ಹೊಟ್ಟೆ ಆದ್ರೂ ಇರ್ಬೋದು ಅಥವಾ ಉಳ್ಳ ಆದ್ರೂ ಆಗಿರ್ಬೋದು. ಬಟ್ ಎಲ್ಲಾ ಆಕ್ಟರ್ ಗಳಿಗೆ ಹೀಗೆ ಇರುತ್ತೆ ಅಂತ ಏನಿಲ್ಲ. ಕೆಲವು ಜನ ವರ್ಕೌಟ್ ಕೂಡ ಮಾಡ್ತಾರೆ, ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದ್ರೆ ಇನ್ನು ಕೆಲವು ಜನರಿಗೆ ಮಾತ್ರ ಬಾಡಿ ಎಂಬುದೇ ಇರಲ್ಲ. ಬಟ್ ಸಿನಿಮಾಗಳಲ್ಲಿ ಅಂತವರು ಕೂಡ ಸಿಕ್ಸ್ ಪ್ಯಾಕ್ಸ್ ಗಳಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾರೆ. ಹಾಗಾದ್ರೆ ಅವರು ಸಿನಿಮಾದಲ್ಲಿ ಆ ರೀತಿ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ತರ ಕಾಣೋಕೆ ನಿಜಕ್ಕೂ ಏನ್ ಮಾಡ್ತಾರೆ ಎಂದು ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ? ಇದಷ್ಟೇ ಅಲ್ಲ, ಸಿನಿಮಾಗಳಲ್ಲಿ ಇಂತಹ ಬಹಳಷ್ಟು ವಿಷಯಗಳಲ್ಲಿ ಫೇಕ್ ವಸ್ತುಗಳನ್ನ ಬಳಸ್ತಾ ಇರ್ತಾರೆ. ಬಟ್ ಅವುಗಳನ್ನ ನೋಡಿದಾಗ ನಿಜವಾಗ್ಲೂ ರಿಯಲ್ ಅನಿಸುವ ಹಾಗೆ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿನಿಮಾಗಳಲ್ಲಿ ರಿಯಲ್ ಎಂದು ತೋರಿಸುವ ಕೆಲವು ಫೇಕ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ನೀವು ಬಹಳಷ್ಟು ಸಿನಿಮಾಗಳಲ್ಲಿ ಆಕ್ಟರ್ಸ್ ಗಳ ಬಾಡಿ ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ತರ ಇರೋದನ್ನ ನೋಡಿರ್ತೀರಿ. ಆಕ್ಟರ್ ಬಾಡಿ ಮೇಲೆ ಆಪ್ಸ್ ಗಳಿಂದ ಹಿಡಿದು ಪ್ರತಿಯೊಂದು ಪಾರ್ಟ್ ಕೂಡ ತುಂಬಾ ಕಟ್ಸ್ ಗಳಿಂದ ಕೂಡಿರುತ್ತೆ. ಬಟ್ ಇದೇ ಆಕ್ಟರ್ ಅನ್ನ ರಿಯಲ್ ಲೈಫ್ ಅಲ್ಲಿ ನೋಡಿದಾಗ ಅವರಿಗೆ ಇಂತಹ ಬಾಡಿ ಇರಲ್ಲ. ಹಾಗಾದ್ರೆ ಈ ಫೇಕ್ ಬಾಡಿಯನ್ನ ಸಿನಿಮಾಗಳಲ್ಲಿ ಹೇಗೆ ಮಾಡ್ತಾರೆ ಎಂದು ಕೇಳಿದ್ರೆ ನಿಮ್ಮಲ್ಲಿ ಬಹಳಷ್ಟು ಜನ VFX ಮೂಲಕ ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ ಈ ಬಾಡಿಗಳನ್ನ VFX ಮೂಲಕ ಅಲ್ಲ, ಬದಲಿಗೆ ಆರ್ಟಿಸ್ಟ್ ಗಳು ತಮ್ಮ ಕೈಗಳಿಂದ ತಯಾರಿಸ್ತಾರೆ. ಈ ಬಾಡಿ ಬಿಲ್ಡರ್ ಸೂಟ್ಸ್ ಗಳನ್ನ ತಯಾರಿಸೋಕೆ ಬಹಳಷ್ಟು ಜನ ಕಷ್ಟಪಡ್ತಾರೆ. ಸೊ ಈ ಸೂಟ್ಸ್ ಗಳನ್ನ ತಯಾರಿಸುವ ಮೊದಲು ಆಕ್ಟರ್ಸ್ ಗಳನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ ಆತನ ಶರೀರದ ಮೇಲೆ ಈ ರೀತಿ ಗ್ರೀನ್ ಸಿಲಿಕಾ ಜೆಲ್ ಒಂದು ಲೇಯರ್ ಅನ್ನ ಹಚ್ಚಲಾಗುತ್ತೆ. ನಂತರ ಅದರ ಮೇಲೆ ಇನ್ನೊಂದು ಬ್ಲೂ ಸಿಲಿಕಾ ಜೆಲ್ ಅನ್ನ ಹಚ್ತಾರೆ. ನಂತರ ಅದರ ಮೇಲೆ ಪ್ಲಾಸ್ಟಿಕ್ ರೀತಿಯಲ್ಲಿ ಒಂದು ಟೆಂಪ್ರರಿ ಶೀಟ್ ಅನ್ನ ಹಚ್ತಾರೆ. ಸ್ವಲ್ಪ ಸಮಯದ ನಂತರ ಆಕ್ಟರ್ ನ ಬಾಡಿ ಒಂದು ಮಾಲ್ಡ್ ಆಗಿ ತಯಾರಾಗುತ್ತೆ. ಸೊ ಆ ಮಾಲ್ಡ್ ನಿಂದ ಒಂದು ನಕಲಿ ಬಾಡಿಯನ್ನ ತಯಾರಿಸ್ತಾರೆ. ನಂತರ ಈ ಮಾಲ್ಡ್ ಮಾಡಿದ ನಕಲಿ ಬಾಡಿಯ ಮೇಲೆ ಪಿನ್ ಟು ಪಿನ್ ಎಲ್ಲವನ್ನೂ ಕೂಡ ಕರೆಕ್ಟ್ ಆಗಿ ಇರುವ ಹಾಗೆ ಮಾಡ್ತಾರೆ. ಅಂದ್ರೆ ಈ ಸೂಟ್ ಮಾಲ್ಡ್ ಮಾಡಿದ ನಂತರ ಅದರ ಡೀಟೇಲಿಂಗ್ ಮೇಲೆ ತುಂಬಾ ಜಾಸ್ತಿ ವರ್ಕ್ ಮಾಡ್ತಾರೆ. ಇದರಿಂದ ಈ ಬಾಡಿ ನೋಡೋಕೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿ ಡೀಟೇಲಿಂಗ್ ಮೇಲೆ ಕೆಲಸ ಮಾಡೋಕ್ಕೂ ಮೊದಲು ಆರ್ಟಿಸ್ಟ್ ಗಳು ಆಕ್ಟರ್ಸ್ ಗಳ ಬಾಡಿ ಕಲರ್ ಜೊತೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡ್ತಾರೆ. ಯಾಕೆಂದ್ರೆ ಈ ಬಾಡಿ ಸೂಟ್ ಅನ್ನ ಹಾಕಿಕೊಂಡಾಗ ಆಕ್ಟರ್ ನ ಕಲರ್ ಮತ್ತು ಈ ಫೇಕ್ ಬಾಡಿ ಕಲರ್ ಒಂದೇ ರೀತಿ ನಮಗೆ ಕಾಣಿಸುವ ಸಲುವಾಗಿ ಇದರ ಡೀಟೇಲ್ಸ್ ಮೇಲೆ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ನಾರ್ಮಲ್ ಮನುಷ್ಯರ ಶರೀರದ ಮೇಲೆ ಕಾಣಿಸುವ ಚಿಕ್ಕ ಚಿಕ್ಕ ರಂಧ್ರಗಳು ಸಹಿತ ಈ ಫೇಕ್ ಬಾಡಿ ಮೇಲೆ ಅದೇ ರೀತಿ ಕಾಣಿಸುತ್ತವೆ. ಅಂಡ್ ಫೈನಲ್ ಆಗಿ ಈ ಫೇಕ್ ಬಾಡಿ ಸೂಟ್ ಮೇಲೆ ಕೂದಲುಗಳನ್ನ ಇಡುವುದು. ಈ ಕೂದಲುಗಳನ್ನ ಯಾವುದೇ ಮಷಿನ್ ಸಹಾಯ ಇಲ್ಲದೆ ಕೈಗಳಿಂದ ಈ ರೀತಿ ಆ ಫೇಕ್ ಶರೀರಕ್ಕೆ ಇಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಕೂದಲುಗಳ ವಿಷಯದಲ್ಲೂ ಕೂಡ ತುಂಬಾ ಜಾಗೃತಿಗಳನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ನಾರ್ಮಲ್ ಮನುಷ್ಯರ ಶರೀರದ ಮೇಲೆ ಕೆಲವು ಕೂದಲುಗಳು ಚಿಕ್ಕದಾಗಿ ಕೆಲವು ದೊಡ್ಡದಾಗಿ ಇರುತ್ತವೆ. ಅಂಡ್ ಇನ್ನು ಕೆಲವು ಜಾಗಗಳಲ್ಲಿ ಕೂದಲುಗಳೇ ಇರಲ್ಲ. ಸೊ ಅವುಗಳನ್ನೆಲ್ಲ ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ರೀತಿ ಕೈಗಳಿಂದಲೇ ಈ ಕೂದಲುಗಳನ್ನ ಇಡ್ತಾರೆ. ಇದಾದ ನಂತರ ಈ ಬಾಡಿ ಸೂಟ್ ಪರ್ಫೆಕ್ಟ್ ಆಗಿ ತಯಾರಾಗುತ್ತೆ. ಸೊ ಸಿನಿಮಾಗಳಲ್ಲಿ ಇಂತಹ ಸೂಟ್ ಗಳನ್ನೇ ಆಕ್ಟರ್ಸ್ ಗಳಿಗೆ ಹಾಕಿದಾಗ ಅವರ ಬಾಡಿ ಪರ್ಫೆಕ್ಟ್ ಆಗಿ ರಿಯಲ್ ಆಗಿ ನಮಗೆ ಕಾಣಿಸುತ್ತೆ. ಇದಷ್ಟೇ ಅಲ್ಲದೆ ಸಿನಿಮಾಗಳಲ್ಲಿ ಯಾರಿಗಾದ್ರೂ ಶೂಟ್ ಮಾಡಿದಾಗ ಅಥವಾ ಚಾಕುವಿನಿಂದ ಚುಚ್ಚಿದಾಗ ಆ ಜಾಗದಲ್ಲಿ ರಕ್ತ ಸುರಿತಾ ಇರುತ್ತೆ. ಈ ಸೀನ್ಸ್ ಗಳನ್ನ ನೋಡಿದಾಗ್ಲೂ ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ರಿಯಲ್ ಅನ್ನಿಸುವ ಹಾಗೆ ಇರುತ್ತೆ. ಬಟ್ ಈ ಬ್ಲಡ್ ಕೂಡ ಫೇಕ್ ಬ್ಲಡ್ ಆಗಿರುತ್ತೆ. ಈ ಬ್ಲಡ್ ಅನ್ನ ಸಿನಿಮಾಗಳಲ್ಲಿ ಬಳಸೋಕೆ ಒಂದು ಪ್ರತ್ಯೇಕ ಮೆಥಡ್ ಅನ್ನ ಬಳಸಲಾಗುತ್ತೆ. ಇದನ್ನೇ ಸಿನಿಮಾಗಳಲ್ಲಿ ಆರ್ಟಿಫಿಷಿಯಲ್ ಬ್ಲಡ್ ಅಂತ ಕರೀತಾ ಇರ್ತಾರೆ. ಈ ಬ್ಲಡ್ ಅನ್ನ ತಯಾರಿಸೋಕೆ ಮೊದಲು ಒಂದು ಬಕೆಟ್ ನಲ್ಲಿ ಕಾರ್ನ್ ಸಿರಪ್ ಅನ್ನ ಹಾಕಲಾಗುತ್ತೆ. ಇದು ನೋಡೋಕೆ ಸೇಮ್ ನೀರಿನಂತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಂತರ ಈ ಲಿಕ್ವಿಡ್ ನಲ್ಲಿ ಕೊಕೋವಾ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ನಂತರ ಈ ಲಿಕ್ವಿಡ್ ನಲ್ಲಿ ಫುಡ್ ಕಲರ್ ನಲ್ಲಿ ಉಪಯೋಗಿಸುವ ರೆಡ್ ಕಲರ್ ಅನ್ನ ಹಾಕ್ತಾರೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತುಂಬಾ ಡಾರ್ಕ್ ಕಲರ್ ನಲ್ಲಿ ಫೇಕ್ ಬ್ಲಡ್ ತಯಾರಾಗುತ್ತೆ. ನೋಡೋಕೆ ಸೇಮ್ ಬ್ಲಡ್ ನಂತೆ ಇದ್ರೂ ಕೂಡ ಇನ್ನೂ ರಿಯಲಿಸ್ಟಿಕ್ ಆಗಿ ಕಾಣುವ ಸಲುವಾಗಿ ಇದರಲ್ಲಿ ಇನ್ನೂ ಸ್ವಲ್ಪ ಬ್ಲೂ ಕಲರ್ ಆಡ್ ಮಾಡಿ ಮಿಕ್ಸ್ ಮಾಡ್ತಾರೆ. ಈ ಲಿಕ್ವಿಡ್ ನೋಡೋಕೆ ಸೇಮ್ ರಿಯಲ್ ಆಗಿ ಇರುವ ಬ್ಲಡ್ ತರಾನೇ ಕಾಣಿಸುತ್ತೆ. ಈ ಬ್ಲಡ್ ಅನ್ನ ಸಿನಿಮಾಗಳಲ್ಲಿ ಪ್ರೆಷರ್ ಡಿವೈಸ್ ಮೂಲಕ ಈ ರೀತಿ ಬಳಸ್ತಾರೆ. ಇನ್ನು ಕೆಲವೊಂದು ಸೀನ್ಸ್ ಗಳಲ್ಲಿ ಈ ಬ್ಲಡ್ ಅನ್ನ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಇರುವ ಹಾಗೆ ತೋರಿಸಬೇಕಾಗುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಮಿಕ್ಸ್ ಮಾಡಿದ ಫೇಕ್ ಬ್ಲಡ್ ನಲ್ಲಿ ಬಾಳೆಹಣ್ಣುಗಳನ್ನ ಮಿಕ್ಸ್ ಮಾಡ್ತಾರೆ. ಯಾವಾಗ ಈ ಪ್ರೆಷರ್ ಮಷೀನ್ ನಿಂದ ಫೈರ್ ಮಾಡ್ತಾರೋ ಆಗ ಈ ಬ್ಲಡ್ ಮನುಷ್ಯನ ಶರೀರದಿಂದ ಮೂಳೆ ಕೂಡ ತುಂಡು ತುಂಡಾಗಿರುವ ಹಾಗೆ ಕಾಣಿಸುತ್ತೆ. ಅಂಡ್ ಇನ್ನು ಕೆಲವು ಸಿನಿಮಾಗಳಲ್ಲಿ ನೀವು ಕೆಲವು ಜನ ಆಕ್ಟರ್ಸ್ ಗಳು ಈ ರೀತಿ ಬ್ಲಡ್ ಕುಡಿಯೋದನ್ನ ನೋಡಿರ್ತೀರಿ. ಸೊ ಅಂತಹ ಸಮಯದಲ್ಲಿ ಈ ಬ್ಲಡ್ ಅನ್ನ ಬಳಸಲ್ಲ. ಅಂತಹ ಸಮಯದಲ್ಲಿ ಈ ಬ್ಲಡ್ ಅನ್ನ ನಾವು ತಿನ್ನುವ ಆಹಾರದಿಂದಲೇ ತಯಾರಿಸಲಾಗುತ್ತೆ. ಬಟ್ ನೋಡೋಕೆ ಮಾತ್ರ ರಿಯಲ್ ಬ್ಲಡ್ ತರಾನೇ ಇರುತ್ತೆ. ಸೊ ಈ ಬ್ಲಡ್ ಅನ್ನ ತಯಾರಿಸೋಕೆ ಟೊಮೆಟೊ ಸಾಸ್ ಜೊತೆಗೆ
ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಲಾಗುತ್ತೆ. ಅಂಡ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ನೀವು ಇಂತಹ ಇಂಜೆಕ್ಷನ್ಸ್ ಗಳನ್ನ ಬಳಸೋದನ್ನ ನೋಡಿರ್ತೀರಿ. ಸಿನಿಮಾಗಳಲ್ಲಿ ಇವುಗಳನ್ನ ಇಂಜೆಕ್ಟ್ ಮಾಡುವಾಗ ತುಂಬಾ ರಿಯಲ್ ಆಗಿ ಅನ್ಸುತ್ತೆ, ಬಟ್ ನಿಜ ಹೇಳಬೇಕು ಅಂದ್ರೆ ಈ ಇಂಜೆಕ್ಷನ್ ಗಳು ಕೂಡ ಫೇಕ್. ಇಂಜೆಕ್ಷನ್ ಗಳ ಮುಂದೆ ಇರುವ ನೀಡಲ್ ಯಾವಾಗ ಶರೀರಕ್ಕೆ ಈ ರೀತಿ ಟಚ್ ಆಗುತ್ತೋ ಆಗ ಆ ನೀಡಲ್ ಈ ರೀತಿ ಒಳಗಡೆ ಹೋಗಿ ಬಿಡುತ್ತೆ. ನಂತರ ಇದರಲ್ಲಿರುವ ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡುವಾಗ ಆ ಲಿಕ್ವಿಡ್ ಕೂಡ ಖಾಲಿ ಆಗ್ತಾ ಇರುತ್ತೆ. ಹಾಗಾದ್ರೆ ಆ ಲಿಕ್ವಿಡ್ ಎಲ್ಲಿಗೆ ಹೋಗುತ್ತೆ ಅಂತ ನಿಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಿರ್ಬೋದು. ಸೊ ಆ ಇಂಜೆಕ್ಷನ್ ನಲ್ಲಿ ಎರಡು ಹೋಲ್ಸ್ ಗಳಿರುತ್ತವೆ. ಯಾವಾಗ ಇಂಜೆಕ್ಷನ್ಸ್ ಗಳನ್ನ ಪ್ರೆಸ್ ಮಾಡ್ತಾರೋ ಆಗ ಆ ಇಂಜೆಕ್ಷನ್ ನಲ್ಲಿರುವ ಲಿಕ್ವಿಡ್ ಒಂದು ಹೋಲ್ ನಿಂದ ಇನ್ನೊಂದು ಹೋಲ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಮತ್ತೆ ನೀವು ಇಂಜೆಕ್ಷನ್ ಅನ್ನ ವಾಪಸ್ ಎಳೆದಾಗ ಮತ್ತೆ ಆ ಲಿಕ್ವಿಡ್ ಅದೇ ಇಂಜೆಕ್ಷನ್ ಒಳಗಡೆ ಬಂದು ಬಿಡುತ್ತೆ. ಇದೇ ರೀತಿ ಸಿನಿಮಾಗಳಲ್ಲಿ ಇಂತಹ ಫೇಕ್ ಬಾಟಲ್ಸ್ ಗಳನ್ನ ಗ್ಲಾಸಸ್ ಗಳನ್ನ ಕೂಡ ಬಳಸ್ತಾರೆ. ಹೀರೋಗಳು ಅಥವಾ ವಿಲನ್ ಗಳು ತಲೆಯ ಮೇಲೆ ಈ ಬಾಟಲಿಗಳಿಂದ ಹೊಡೆದಾಗ ಆ ಬಾಟಲ್ ತುಂಡು ತುಂಡಾಗೋದನ್ನ ನಾವು ಬಹಳಷ್ಟು ಸೀನ್ಸ್ ಗಳಲ್ಲಿ ನೋಡಿರ್ತೀವಿ. ಬಟ್ ನಿಜ ಹೇಳಬೇಕು ಅಂದ್ರೆ ಈ ಬಾಟಲ್ ಕೂಡ ಫೇಕ್ ಬಾಟಲ್. ಒಂದು ವೇಳೆ ಈ ಫೇಕ್ ಬಾಟಲ್ ಜಾಗದಲ್ಲಿ ರಿಯಲ್ ಬಾಟಲ್ ಬಳಸಿದ್ರೆ ಆ ಬಾಟಲ್ ಮುರಿದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಹೊಡೆಸಿಕೊಂಡ ವ್ಯಕ್ತಿಯ ತಲೆ ಮಾತ್ರ ಖಂಡಿತ ತುಂಡು ತುಂಡಾಗಿ ಬಿಡುತ್ತೆ. ಸೊ ಈ ಫೇಕ್ ಬಾಟಲ್ಸ್ ಗಳನ್ನ ಬಳಸೋಕೆ ಮೊದಲು ಒಂದು ಮೋಲ್ಡ್ ಅನ್ನ ತಯಾರಿಸಿಕೊಳ್ತಾರೆ. ನಂತರ ಈ ಮೋಲ್ಡ್ ಒಳಗಡೆ ಹಾರ್ಡ್ ಪ್ಲಾಸ್ಟಿಕ್ ಲಿಕ್ವಿಡ್ ಅನ್ನ ಹಾಕ್ತಾರೆ. ಕೆಲವು ಗಂಟೆಗಳ ನಂತರ ಡ್ರೈ ಆದ ಈ ಬಾಟಲ್ ಅನ್ನ ಹೊರಗಡೆ ತೆಗೆದು ನೋಡಿದ್ರೆ ಪರ್ಫೆಕ್ಟ್ ಆಗಿ ರಿಯಲ್ ಬಾಟಲ್ ತರಾನೇ ಇರುತ್ತೆ. ಸೊ ಈ ಬಾಟಲ್ ಅನ್ನ ಸಿನಿಮಾಗಳಲ್ಲಿ ಬಳಸಿದಾಗ ಅಥವಾ ಈ ಬಾಟಲಿನಿಂದ ಯಾರಿಗಾದ್ರೂ ಹೊಡೆದ್ರೆ ಆ ಬಾಟಲ್ ಚೂರ್ ಚೂರ್ ಆಗುತ್ತೆ, ಬಟ್ ಹೊಡೆಸಿಕೊಂಡ ವ್ಯಕ್ತಿಗೆ ಮಾತ್ರ ಯಾವುದೇ ರೀತಿಯ ಗಾಯಗಳಾಗಲ್ಲ. ಇದೇ ರೀತಿ ಸಿನಿಮಾಗಳಲ್ಲಿ ಬಳಸುವ ಗ್ಲಾಸಸ್ ಗಳನ್ನು ಕೂಡ ತಯಾರಿಸ್ತಾರೆ. ಸೊ ಈ ಗ್ಲಾಸ್ ಅನ್ನ ನೋಡಿ, ಇದನ್ನ ನೋಡ್ತಾ ಇದ್ರೆ ಇದನ್ನ ಮುರಿಯುವುದು ತುಂಬಾ ಕಷ್ಟ ಅನ್ಸುತ್ತೆ, ಬಟ್ ಯಾವಾಗ ಈ ಗ್ಲಾಸ್ ಗೆ ಸ್ವಲ್ಪ ಪ್ರೆಷರ್ ಹಾಕಿ ಹೊಡಿತಾರೋ ಆಗ ಆ ಗ್ಲಾಸ್ ತುಂಬಾ ಸುಲಭವಾಗಿ ತುಂಡಾಗಿ ಬಿಡುತ್ತೆ. ಈ ರೀತಿ ಈ ಗ್ಲಾಸಸ್ ಗಳನ್ನ ಸಿನಿಮಾಗಳಲ್ಲಿ ಕಿಟಕಿಗಳ ಜಾಗದಲ್ಲಿ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲದೆ ಬಹಳಷ್ಟು ಸಿನಿಮಾಗಳಲ್ಲಿ ಟೆಂಪರ್ಡ್ ಗ್ಲಾಸಸ್ ಗಳನ್ನು ಕೂಡ ಬಳಸ್ತಾರೆ. ಲೈಕ್ ಈ ಸೀನ್ ಅಲ್ಲಿ ಈ ಕಾರು ಬಹಳಷ್ಟು ಗ್ಲಾಸಸ್ ಗಳನ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಸೊ ಅಂತಹ ಜಾಗಗಳಲ್ಲೂ ಕೂಡ ಈ ಟೆಂಪರ್ಡ್ ಗ್ಲಾಸಸ್ ಗಳನ್ನ ಬಳಸಲಾಗುತ್ತೆ. ಅಂಡ್ ಫ್ರೆಂಡ್ಸ್, ಇದೇ ರೀತಿ ಸಿನಿಮಾಗಳಲ್ಲಿ ಬಳಸುವ ಇಂತಹ ಕಾಂಕ್ರೀಟ್ ಬ್ಲಾಕ್ಸ್ ಗಳು ಕೂಡ ಫೇಕ್. ಸೊ ಈ ಬ್ಲಾಕ್ಸ್ ಗಳನ್ನ ತಯಾರಿಸೋಕೆ ಮೊದಲು ಒಂದು ಮೋಲ್ಡ್ ಅನ್ನ ತಯಾರಿಸಿಕೊಳ್ತಾರೆ. ಮೋಲ್ಡ್ ತಯಾರಾದ ನಂತರ ಈ ಲಿಕ್ವಿಡ್ ಅನ್ನ ಒಳಗಡೆ ಹಾಕ್ತಾರೆ. ಈ ಲಿಕ್ವಿಡ್ ಹೇಗಿರುತ್ತೆ ಅಂದ್ರೆ ಡ್ರೈ ಆದ ನಂತರ ಈ ರೀತಿ ಗಟ್ಟಿಯಾಗಿ ಕಾಂಕ್ರೀಟ್ ನಂತೆ ಕಾಣಿಸುತ್ತೆ, ಬಟ್ ಹಿಡಿದುಕೊಂಡ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ನಂತರ ಆ ಮೋಲ್ಡ್ ನಿಂದ ತೆಗೆದಿರುವ ಬ್ಲಾಕ್ ಅನ್ನ ನೋಡಿದ್ರೆ ಪರ್ಫೆಕ್ಟ್ ಆಗಿ ರಿಯಲ್ ಬ್ಲಾಕ್ ತರಾನೇ ಕಾಣಿಸುತ್ತೆ, ಬಟ್ ಈ ಬ್ಲಾಕ್ ನಿಂದ ಯಾರಿಗಾದ್ರೂ ಹೊಡೆದ್ರೆ ಅವರಿಗೆ ಯಾವುದೇ ರೀತಿಯ ಗಾಯವನ್ನು ಉಂಟು ಮಾಡದೆ ಈ ರೀತಿ ಮುರಿದು ಹೋಗಿ ಪುಡಿ ಪುಡಿ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಇದನ್ನ ನೀವು ನಿಮ್ಮ ಕೈಯಿಂದಲೂ ಕೂಡ ಪುಡಿ ಪುಡಿ ಮಾಡಬಹುದು. ಅಂಡ್ ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಇಂತಹ ಕೀಟಗಳನ್ನ ತಿನ್ನುವ ಸೀನ್ಸ್ ಗಳು ಕೂಡ ಇರುತ್ತವೆ. ಅಂಡ್ ಇನ್ನೂ ಕೆಲವು ಸಿನಿಮಾಗಳಲ್ಲಾದ್ರೆ ಇಂಥವುಗಳನ್ನು ಕೂಡ ತಿನ್ನಬೇಕಾಗುತ್ತೆ. ಸೊ ಇಂತಹ ಕೀಟಗಳನ್ನಾಗ್ಲಿ ಅಥವಾ ವಸ್ತುಗಳನ್ನಾಗ್ಲಿ ಎಲ್ಲವನ್ನೂ ಕೂಡ ಅಡುಗೆಯಲ್ಲಿ ಬಳಸುವ ಪದಾರ್ಥಗಳಿಂದಲೇ ತಯಾರಿಸ್ತಾರೆ, ಬಟ್ ಇವುಗಳನ್ನ ಸಿನಿಮಾಗಳಲ್ಲಿ ನೋಡಿದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತವೆ. ಬಟ್ ಆಕ್ಚುವಲ್ ಆಗಿ ಹೇಳಬೇಕು ಅಂದ್ರೆ ಇವೆಲ್ಲವೂ ಕೂಡ ತಿನ್ನುವಂತಹ ವಸ್ತುಗಳೇ. ಲೈಕ್ ಸಿನಿಮಾಗಳಲ್ಲಿ ಇಂತಹ ಕಾಕ್ರೋಚಸ್ ಗಳನ್ನ ತಯಾರಿಸೋಕೆ ಈ ಖರ್ಜೂರಗಳನ್ನ ಬಳಸಲಾಗುತ್ತೆ. ಸೊ ರಿಯಲ್ ಲೈಫ್ ನಲ್ಲಿ ಖರ್ಜೂರಗಳನ್ನ ಎಲ್ಲರೂ ತಿಂತಾರೆ. ಆ ಖರ್ಜೂರಗಳನ್ನೇ ಈ ರೀತಿ ಕೀಟಗಳಾಗಿ ತಯಾರಿಸೋದ್ರಿಂದ ಅವುಗಳನ್ನ ಆಕ್ಟರ್ಸ್ ಗಳು ತುಂಬಾ ಈಸಿಯಾಗಿ ತಿಂತಾ ಇರ್ತಾರೆ, ಬಟ್ ಸಿನಿಮಾಗಳಲ್ಲಿ ನಮಗೆ ಮಾತ್ರ ಅವು ನಿಜವಾದ ಕೀಟಗಳು ಅಂತ ಅನ್ಸುತ್ತೆ. ಅಂಡ್ ಬಹಳಷ್ಟು ಸಿನಿಮಾಗಳಲ್ಲಿ ಡ್ರಗ್ಸ್ ಬಳಸೋದನ್ನ ನೋಡಿರ್ತೀವಿ. ಸೊ ಈ ಫೇಕ್ ಡ್ರಗ್ ಅನ್ನ ತಯಾರಿಸೋಕೆ ಇನೋಸಿಟಾಲ್ ಎಂಬ ಶುಗರ್ ಅನ್ನ ಬಳಸ್ತಾರೆ. ಇದು ಒಂದು ರೀತಿಯ ಸಕ್ಕರೆ ಆಗಿರುತ್ತೆ, ಇದನ್ನ ಯಾವ ವ್ಯಕ್ತಿ ಬೇಕಾದ್ರೂ ಕೂಡ ಸುಲಭವಾಗಿ ಸೇವಿಸಬಹುದು. ಸೊ ಈ ಪೌಡರ್ ಅನ್ನ ಈ ರೀತಿ ಮೂಗಿನಿಂದ ಎಳೆದುಕೊಂಡಾಗ್ಲೂ ಕೂಡ ಆ ವ್ಯಕ್ತಿಗೆ ಯಾವುದೇ ರೀತಿಯ ಅಪಾಯ ಉಂಟಾಗಲ್ಲ. ಅಂಡ್ ಇದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಸೊ ಸಿನಿಮಾಗಳಲ್ಲಿ ಬಳಸುವ ಡ್ರಗ್ಸ್ ಗಳು ಈ ಶುಗರ್ ನಿಂದಲೇ ತಯಾರಾಗುತ್ತವೆ. ಅಂಡ್ ಇದೇ ಅಲ್ಲದೆ ಬಹಳಷ್ಟು ಸಿನಿಮಾಗಳಲ್ಲಿ ನೀವು ಜಾಂಬೀಸ್ ಗಳನ್ನ ನೋಡಿರ್ತೀರಿ. ಇಂತಹ ಸಿನಿಮಾಗಳಲ್ಲಿ ಮನುಷ್ಯರ ಮುಖ ತುಂಬಾ ವಿಚಿತ್ರವಾಗಿ ಭಯಂಕರವಾಗಿರುತ್ತೆ. ಸೊ ಇಂತಹ ಸ್ಕಿನ್ ತಯಾರಿಸೋಕೆ ಮೇಕಪ್ ಆರ್ಟಿಸ್ಟ್ ಗಳನ್ನ ಬಳಸಿಕೊಳ್ತಾರೆ. ಈ ಆರ್ಟಿಸ್ಟ್ ಗಳು ಎಷ್ಟು ಪರ್ಫೆಕ್ಟ್ ಆಗಿ ತಯಾರಿಸ್ತಾರೆ ಅಂದ್ರೆ ಇವರು ಯಾರನ್ನೇ ಆಗಿರ್ಲಿ ಈ ರೀತಿ ರಿಯಲ್ ಆಗಿ ಕಾಣಿಸುವ ಜಾಂಬಿ ಅಂತೆ ಬದಲಾಯಿಸಿ ಬಿಡ್ತಾರೆ. ಸೊ ಫ್ರೆಂಡ್ಸ್, ಈ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಯಾವ ವಿಷಯದ ಬಗ್ಗೆ ಆಲ್ರೆಡಿ ಗೊತ್ತಿತ್ತು ಎಂಬುದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.